ಸದ್ಯ ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಉಷ್ಣದಿಂದ ಗಾಳಿಯು ವಿಕಸನ ಹೊಂದುತ್ತದೆ. ನಾನು ಇಲ್ಲಿ ಒಂದು ಬಾಟಲಿಯನ್ನು ತೆಗೆದುಕೊಂಡಿದ್ದೇನೆ. ಮಧ್ಯದಲ್ಲಿ ಒಂದು ರಂಧ್ರವನ್ನು ಮಾಡಿದ್ದೇನೆ. ಸ್ಟ್ರಾ ಪೈಪ್ ಸಿಗಿಸಿ ಫೆವಿಕ್ವಿಕ್ ಹಾಕಿದ್ದೇನೆ. ಸ್ವಲ್ಪ ಸಮಯದ ನಂತರ ತೆಗೆದುಕೊಂಡು ಅದರೊಳಗೆ ನೀರು ಹಾಕಿದ್ದೇನೆ. ಈಗ ನಾನು ನಮ್ಮ ಹಸ್ತವನ್ನು ಇಟ್ಟಾಗ ನೀರು ಹೊರಬರುತ್ತದೆ. ನಾನು ಇದನ್ನು ಕ್ಯಾಂಡಲ್ನಿಂದ ಕೂಡ ಮಾಡುತ್ತೇನೆ. ಗಮನಿಸಿ, ಇದಕ್ಕೆ ಕಾರಣವೇನೆಂದರೆ ನಾನು ಬಾಟಲಿಯ ಖಾಲಿ ಜಾಗವನ್ನು ಮುಟ್ಟಿದ ತಕ್ಷಣ ಪೈಪ್ನಿಂದ ನೀರು ಹೊರಬರುತ್ತದೆ. ಏಕೆಂದರೆ ನಾನು ಮುಟ್ಟಿದ ಬಾಟಲಿಯಲ್ಲಿರುವ ಗಾಳಿಯು ನನ್ನ ದೇಹದಲ್ಲಿರುವ ಶಾಖವು ಬಾಟಲಿಯ ಗಾಳಿಗೆ ತಾಗಿ ಅದು ವಿಕಸನ ಹೊಂದುತ್ತದೆ. ಈ ರೀತಿ ವಿಕಸನ ಹೊಂದಿದ ಗಾಳಿಗೆ ಹೊರ ಹೋಗಲು ಜಾಗ ಇಲ್ಲದಾಗ ನೀರಿನ ಮೇಲೆ ಒತ್ತಡ ಹಾಕುತ್ತಾ ಹೊರಬರುತ್ತದೆ. ನಾನು ಕೈ ತೆಗೆದಾಗ ಅದರಲ್ಲಿರುವ ಗಾಳಿಯು ಮತ್ತೆ ಸಂಕೋಚನ ಹೊಂದಿ ನೀರು ಬರುವುದು ನಿಲ್ಲುತ್ತದೆ. ಈ ಪ್ರಯೋಗದಿಂದ ನಮಗೆ ತಿಳಿಯುವುದೇನೆಂದರೆ ಅನಿಲವು ಶಾಖ ಕೊಟ್ಟಾಗ ವಿಕಸನ ಹೊಂದುತ್ತದೆ.